ಗುಚ್ಚಿ ಇವತ್ತು ನಮ್ಮ ಕ್ಯಾಟನ್ನು ಕರ್ಕೊಂಡು ಹೋಗ್ತಿಲ್ಲ, ಯಾಕಂದ್ರೆ ಈಗ ಆಲ್ರೆಡಿ 4:30 ಆಯ್ತು. ನಮಗೆ ಇಲ್ಲಿಂದ 30 minutes ಇರೋದು ಹೋಗ್ಲಿಕ್ಕೆ. ನಾವು ಅಬುದಾಬಿಯಲ್ಲಿ ಇರೋದು. ಕೃಷ್ಣ ಲೀಲಾ ಸ್ಟೋರಿನೇ ನೋಡ್ಬೋದು, ಅಷ್ಟು ಚೆನ್ನಾಗಿ ಕಾರ್ವಿಂಗ್ ಮಾಡಿದ್ದಾರೆ. ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದ್ರೆ ಟೆಂಪಲ್ ಹೇಳೋದೇ ಬೇಡ. ಸ್ವಲ್ಪ ಜನನೂ ಕಮ್ಮಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ನಾವು ಅಬುದಾಬಿಯಲ್ಲಿರುವ ಹೊಸ ಟೆಂಪಲ್ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಲಾಸ್ಟ್ February 14th ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿಜಿ ಅವರು ಬಂದು ಇನಾಗ್ರೇಟ್ ಮಾಡಿದ್ರು. ಸೊ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಆಲ್ರೆಡಿ. ಸೊ ನಾವಿದು ಫಸ್ಟ್ ಟೈಮ್ ಹೋಗೋದು. ನಮಗೆ ಹೋಗ್ಲಿಕ್ಕೆ ಇವತ್ತು ಟೈಮ್ ಬಂದಿದೆ, ನನಗಂತೂ ತುಂಬ ಖುಷಿ ಆಗ್ತಿದೆ. ಈಗ ಹೋಗ್ತೀವಿ, ಈಗ 4:00 ಆಗಿದೆ ಈವ್ನಿಂಗ್. ಈ ಟೈಮ್ಗೆ ಯಾಕೆ ನಾವು ಹೋಗ್ತಿದ್ದೀವಿ ಅಂದ್ರೆ ಡೇ ಟೈಮ್ಗೆ ಟೆಂಪಲ್ ಯಾವ ತರ ಕಾಣಿಸುತ್ತೆ ಅಂತಾನೂ ನಾನು ವಿಡಿಯೋ ಮಾಡ್ಬೋದು. ನೈಟ್ ಟೈಮ್ಗೆನು ಟೆಂಪಲ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನೈಟ್ ವ್ಯೂ ಕೂಡ ವಿಡಿಯೋ ಮಾಡ್ಬೋದು ಅಂತ ಈ ಟೈಮ್ಗೆ ಹೋಗ್ತಿದ್ದೀನಿ. ಸೊ ಈ ದೇವಸ್ಥಾನ ಬಂದು ನಮ್ ಇಂಡಿಯಾದಲ್ಲಿ ಎಷ್ಟು ದೇವಸ್ಥಾನ ಇದೆ ಅದು ಬಿಟ್ಟು ಬೇರೆ ಕಂಟ್ರೀಸ್ ಅಲ್ಲೆಲ್ಲ ದೇವಸ್ಥಾನಗಳು ಇದೆ ಅಲ್ವಾ, ಅದಕ್ಕಿಂತ ಎಲ್ಲದಕ್ಕಿಂತ ದೊಡ್ಡದಾಗಿರುವ ದೇವಸ್ಥಾನ ಅಂದ್ರೆ ಇದೇ ದೇವಸ್ಥಾನ ಅಂತೆ. ನಿಮ್ಗೇನು ತೋರಿಸ್ತೀನಿ, ವಿಡಿಯೋ ಎಲ್ಲಿನೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ಲಾಸ್ಟ್ ತನಕ ನೋಡಿ, ಇಷ್ಟ ಆದ್ರೆ ಒಂದ್ ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ಇವತ್ತು ನಮ್ಮ ಕ್ಯಾಟನ್ನು ಕರ್ಕೊಂಡು ಹೋಗ್ತಿಲ್ಲ, ಯಾಕಂದ್ರೆ ಈಗ ಆಲ್ರೆಡಿ 4:30 ಆಯಿತು. ನಾವು 8:00 ಒಳಗೆ ಬರ್ತೀವಿ. ಈ ಟೈಮಿಗೆ ಒಳ್ಳೆ ನಿದ್ರೆ ಮಾಡುತ್ತೆ ನಮ್ಮ ಕ್ಯಾಟು. ಸೊ ಪ್ರಾಬ್ಲಮ್ ಇಲ್ಲ. ಅದಕ್ಕೇನು ಬೇಕೋ ಅದೆಲ್ಲ ಫುಡ್ಡು ರೆಡಿ ಮಾಡಿಟ್ಟು ಹೋಗ್ತೀವಿ, ಬೇಕಾದರೆ ತಿನ್ನತ್ತೆ ಇಲ್ಲಾಂದ್ರೆ ಮಲ್ಕೊಳ್ಳುತ್ತೆ ಅಷ್ಟೇ. ನನ್ನ ಹಸ್ಬೆಂಡು ಹೊರಗಿದ್ದಾರೆ, ವೆಯ್ಟ್ ಮಾಡ್ತಿದ್ದಾರೆ. ಸೊ ಬನ್ನಿ ಹೋಗುವ. ಗುಚ್ಚಿ ನಮಗೆ ಇಲ್ಲಿಂದ 30 minutes ಇರೋದು ಹೋಗ್ಲಿಕ್ಕೆ. ನಾವು ಅಬುದಾಬಿಯಲ್ಲಿ ಇರೋದು, ಹಾಗಾಗಿ ನಾನು ಅಬುದಾಬಿಗೆ ಬಂದು 2 years ಆಯಿತು. ಬಟ್ ನನ್ನ ಹಸ್ಬೆಂಡ್ ನಾನು ಇಲ್ಲಿ ಬಂದಾಗ ಫಸ್ಟಿಂದಲೂ ಹೇಳ್ತಾನೆ ಇದ್ರು, ಇಲ್ಲಿ ಅಬುದಾಬಿಯಲ್ಲಿ ಒಂದು ದೊಡ್ಡದು ಟೆಂಪಲ್ ಓಪನ್ ಆಗ್ತಿದೆ, ಕನ್ಸ್ಟ್ರಕ್ಷನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಆದಮೇಲೆ ಹೋಗುವ, ಇಲ್ಲಾಂದರೆ ನೋಡ್ಕೊಂಡು ಕೂಡ ಬರ್ಬೋದು ಈಗ ಅಂತ ಎಲ್ಲ ಹೇಳ್ತಿದ್ರು. ಬಟ್ ಇಲ್ಲ, ಕಂಪ್ಲೀಟ್ ಆದಮೇಲೇ ಹೋಗುವ ಅಂತ ನಾನು ಹೇಳ್ತಾ ಇದ್ದೆ. ಸೊ 2 years ಬೇಕಾಯಿತು ಈ ಟೆಂಪಲ್ ನೋಡಲಿಕ್ಕೆ. ಏನೋ ಒಂದು ಖುಷಿ ಇದೆ. ಫೈನಲಿ ನಾವು ಟೆಂಪಲ್ಗೆ ರೀಚ್ ಆದ್ವಿ. ಬಟ್ ಎಷ್ಟು ಕ್ರೌಡ್ ಇದೆ ಅಂತ ನೀವೇ ನೋಡ್ಬೋದು. ಪಾರ್ಕಿಂಗಿಗೆ ಕೂಡ ಜಾಗ ಇಲ್ಲ, ಫುಲ್ಲು ಕಾರ್ಸ್ ಎಲ್ಲ ಲೈನಲ್ಲಿ ನಿಂತ್ಕೊಂಡಿದೆ. ನಮಗೆ ಸ್ವಲ್ಪ ಟೈಮ್ ಆಯಿತು ಒಳಗಡೆ ಹೋಗಲಿಕ್ಕೆ. ಫ್ರೆಂಡ್ಸ್, ರೀಚ್ ಆದ್ವಿ, ಬಟ್ ಫುಲ್ಲು ಜನನೇ ಜನ ಇದ್ದಾರೆ. ಇವತ್ತು ಸಂಡೇ ಅಲ್ವಾ, ಹಾಗಾಗಿ ಬಸ್ಸಲ್ಪುರ ಇದ್ದೀರೋ ಜನ? ಬಸ್ಸಲ್ಲೆಲ್ಲ ಬಂದಿದ್ದಾರೆ ಜನ. ಟೂರಿಸ್ಟ್ ಬಸ್ಸಸ್ ಇರುತ್ತೆ, ದುಬೈಯಿಂದ ಕೂಡ ಬಂದಿರ್ತಾರೆ. ಮಸ್ತ್ ಜನ ಅಲ್ಲಿರುತ್ತಾ? ತುಂಬಾ ಜನ ಇದ್ದಾರೆ. ನಾನು ಡೇ ಟೈಮ್ ಇದ್ದು ಕೂಡ ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡೆ. ಡಾರ್ಕ್ ಆಗಿಲ್ಲ ಅಂದ್ರೆ ಸಾಕು. ಕಾರ್ ಪಾರ್ಕ್ ಮಾಡಿಬಿಟ್ಟು ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಅಲ್ಲಿ ನೋಡ್ತಿರ್ಬೋದು ಟೆಂಪಲ್ ಕಾಣಿಸ್ತಿದೆ. ಸೊ ಕಾರ್ ಎಲ್ಲಿನೂ ಪಾರ್ಕ್ ಮಾಡಬೇಕು, ಟೆಂಪಲ್ ಎಲ್ಲಿನೋ ಇದೆ. ಸೊ ತುಂಬ ವಾಕಿಂಗ್ ಅಂತೂ ಇದೇ ಇರುತ್ತೆ. ಸೊ ಫೈನಲ್ ಆಗಿ ಫಸ್ಟ್ ಟೆಂಪಲ್ ಲುಕ್ ಈ ಥರ ಇದೆ, ತುಂಬ ಚೆನ್ನಾಗಿದೆ. ಹೇಗೂ ನಡ್ಕೊಂಡು ದೇವಸ್ಥಾನ ರೀಚ್ ಆದ್ವಿ. ದೇವಸ್ಥಾನ ಒಳಗೆ ಹೋಗೋಕ್ಕಿಂತ ಫಸ್ಟ್ ನಮಗೆ ಚೆಕಿಂಗ್ ಇರುತ್ತೆ. ಒಬ್ಬ ಏರ್ಪೋರ್ಟಲ್ಲಿ ಯಾವ ರೀತಿ ಚೆಕ್ ಮಾಡ್ತಾರೆ, ಅಷ್ಟು ಸೀರಿಯಸ್ ಆಗಿ ಇಲ್ಲಿ ಚೆಕ್ ಮಾಡ್ತಾರೆ. ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನಿಮಗೆ 3D wall ಕಾಣಿಸುತ್ತೆ. ಇದೇನು ಕಾಣಿಸ್ತಿದೆ, ಇದು 3D wall, ಅದರ ಹಿಂದೆ ಟೆಂಪಲ್ ಇದೆ. ಸೊ ಮತ್ತೆ ಅಲ್ಲಿ ತನಕ ನಡ್ಕೊಂಡು ಹೋಗಬೇಕು. ಒಂದ್ಸಲ ಈ ಟೆಂಪಲನ್ನು ನೋಡಿದಾಗ ನಮಗೆ ನಾವು ಇಂಡಿಯಾದಲ್ಲಿ ಇದ್ದೀವಿ ಅಂತಲೇ ಅನಿಸುತ್ತೆ. ಯಾಕಂದರೆ ನಮ್ಮ ಇಂಡಿಯಾದಲ್ಲೇ ಈ ಥರದ್ದು ಟೆಂಪಲ್ಸ್ ಎಲ್ಲ ಇರೋದಲ್ವಾ. ಸೊ ಹಾಗಾಗಿ ಈ ಥರ ಇದೊಂದು ಏನೋ ಮಿರಾಕಲ್ ಅಂತಲೇ ಹೇಳ್ಬೋದು. ಒಂದ್ಸಲ ಖುಷಿ ಆಗುತ್ತೆ ತುಂಬಾ.
ಈಗ ಟೆಂಪಲ್ ಒಳಗಡೆ ಹೋಗ್ತಿದ್ವಿ. ಚಪ್ಪಲಿ ಎಲ್ಲ ಬಿಡ್ಲಿಕ್ಕೆ ಬೇರೆನೇ ಜಾಗವೇ ಇದೆ. ಸೊ ಚಪ್ಪಲಿ ಎಲ್ಲ ಬಿದ್ದುಬಿಟ್ಟು ಈಗ ಮೇಲೆ ಟೆಂಪಲ್ಗೆ ಹೋಗ್ತಿದ್ವಿ. ಈ ಟೆಂಪಲ್ ಇದೆ ಅಲ್ಲ, ನಮ್ಮ ಇಂಡಿಯಾದಲ್ಲಿ ರಾಮ ಮಂದಿರ್ ಯಾವ ರೀತಿ ಮಾಡಿದ್ದಾರೆ ಸ್ವಲ್ಪ ಅದೇ ಥರನೇ ಈ ಟೆಂಪಲ್ ಕೂಡ ಮಾಡಿದ್ದಾರೆ. ನೋಡಲಿಕ್ಕೆ ಸ್ವಲ್ಪ ಅದೇ ಥರ ಇದೆ, ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನೋಡಲಿಕ್ಕೆ. ಈ ದೇವಸ್ಥಾನವನ್ನು 27 acres ಲ್ಯಾಂಡಲ್ಲಿ ಕಟ್ಟಿದ್ದಾರೆ. ಈ 27 acres ಲ್ಯಾಂಡು ಇಲ್ಲಿನ ಅಂದರೆ ಫುಲ್ UAE ಕಿಂಗ್ ಅಂದರೆ ರೂಲರ್ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಯನ್ ಅಂತ ಅವರು ಗಿಫ್ಟ್ ಆಗಿ ಈ ಲ್ಯಾಂಡನ್ನು ದೇವಸ್ಥಾನ ಕಟ್ಟಲಿಕ್ಕೆ ಅಂತ ಕೊಟ್ಟಿರೋದು. ಇನ್ನು ಈ ಟೆಂಪಲಿದು ವಿಶೇಷತೆ ಏನು ಗೊತ್ತಾ, ಈ ಟೆಂಪಲ್ಗೆ ಹಾಕಿರುವ ಟೈಲ್ಸ್ ಇದೆಲ್ಲ ಅದೆಲ್ಲ ಟೆಂಪ್ರೇಚರ್ ಕಂಟ್ರೋಲ್ ಟೈಲ್ಸ್ ಅಂತೆ. ಸಮ್ಮರಲ್ಲಿ ಎಷ್ಟೇ ಬಿಸಿಲಿದ್ರೂ ಕೂಡ ನಮ್ಮ ಕಾಲಿಗೆ ಬಿಸಿ ಅಂತ ಅನ್ಸೋದೇ ಇಲ್ಲ, ಫುಲ್ ಟೈಮ್ ಕೂಲ್ ಆಗಿರುತ್ತಂತೆ. ಇದೊಂದು ಬೆಸ್ಟ್ ಅಂತ ಹೇಳ್ಬೋದು, ಯಾಕಂದರೆ ಇಲ್ಲಿನ ಬಿಸಿಲು ತುಂಬಾ ಓವರ್ ಆಗಿರುತ್ತೆ. ಇನ್ನು ದೇವಸ್ಥಾನದ ಒಳಗಡೆ ಕಂಪ್ಲೀಟ್ ಆಗಿ ವೈಟ್ ಕಾಣಿಸ್ತಿದೆಲ್ಲ, ಅದೆಲ್ಲ ವೈಟ್ ಮಾರ್ಬಲ್, ಇಟಲಿಯಿಂದ ತಂದಿರುವಂಥದ್ದು. ನೆಕ್ಸ್ಟ್ ಹೊರಗಡೆ ಕಾಣಿಸ್ತಿದೆ ಅಲ್ಲ ಒಂಥರ ಪಿಂಕ್ ಆರೆಂಜ್ ಆಗಿ, ಅದೆಲ್ಲ ನಮ್ಮ ಇಂಡಿಯಾದ ರಾಜಸ್ಥಾನದಿಂದ ತಂದಿರುವಂಥ ಪಿಂಕ್ ಸ್ಯಾಂಡ್ ಸ್ಟೋನ್ ಅಂತ, ಅದೆಲ್ಲ ಅಲ್ಲಿಂದ ತಂದಿರೋದು. ಈ ದೇವಸ್ಥಾನದ್ದು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ, ಈಗ ದೇವಸ್ಥಾನದ ಒಳಗಡೆ ಶಿವ ಪಾರ್ವತಿ, ಸೀತಾರಾಮ, ರಾಧಾಕೃಷ್ಣ, ಜಗನ್ನಾಥ ದೇವರು, ಅಯ್ಯಪ್ಪ ದೇವರು ಈ ಥರ ಒಂದೊಂದು ಮೂರ್ತಿಗಳನ್ನು ಒಂದೊಂದು ಜಾಗದಲ್ಲಿ ಇಟ್ಟಿದ್ದಾರೆ. ಶಿವ ಪಾರ್ವತಿ ಇಟ್ಟಿರುವ ಹೊರಗಿನ ಗೋಡೆಯಲ್ಲಿ ಅಂದರೆ ಪಿಂಕ್ ಗೋಡೆ ನಿಮಗೆ ಕಾಣಿಸ್ತಿದೆ ಅಲ್ಲ ಹೊರಗಿನ ಗೋಡೆ, ಅಲ್ಲಿ ನಿಮಗೆ ಶಿವಪುರಾಣ ಕಾರ್ವಿಂಗ್ ನೀವು ನೋಡ್ಬೋದು, ಎಷ್ಟು ಚೆನ್ನಾಗಿ ಕಾರ್ವಿಂಗ್ ಇದೆ ಅಂದರೆ. ಹಾಗೆ ಸೀತಾರಾಮ ದೇವರು ಇಟ್ಟಿರುವ ಹೊರಗಿನ ಗೋಡೆಯಲ್ಲಿ ನೀವು ರಾಮಾಯಣ ಇದು ಕಾರ್ವಿಂಗ್ ನೋಡ್ಬೋದು. ಹಾಗೆ ಕೃಷ್ಣ ದೇವರು, ಕೃಷ್ಣ ರಾಧಾಕೃಷ್ಣ ದೇವರು ಇರೋ ಪ್ಲೇಸಲ್ಲಿ ಹೊರಗಿನ ಗೋಡೆಯಲ್ಲಿ ನೀವು ಕೃಷ್ಣ ಲೀಲಾ ಸ್ಟೋರಿನೇ ನೋಡ್ಬೋದು, ಅಷ್ಟು ಚೆನ್ನಾಗಿ ಕಾರ್ವಿಂಗ್ ಮಾಡಿದ್ದಾರೆ. ಹಾಗೆ ಈ ಕಾರ್ವಿಂಗ್ ಬಗ್ಗೆ ನಮಗೆ ಗೊತ್ತಾಗಿಲ್ಲ ಅಂದರೆ ಅಲ್ಲಿ ಒಬ್ಬೊಬ್ಬರು ನಿಂತ್ಕೊಂಡಿರ್ತಾರೆ ಅಂದರೆ ಎಕ್ಸ್ಪ್ಲೇನ್ ಮಾಡಲಿಕ್ಕೋಸ್ಕರ, ಸೊ ನಾವು ಅವ್ರ ಜೊತೆ ಕೇಳ್ಬೋದು, ಅವರು ಒಳ್ಳೆ ಡೀಟೇಲ್ ಆಗಿ ಹೇಳ್ತಾರೆ. ಸೊ ಇದೆಲ್ಲ ಅದ್ಭುತ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ದೇವಸ್ಥಾನ ಎಲ್ಲ ನೋಡಿ ಆದಮೇಲೆ ಟ್ಯೂಸ್ಡೇ ಮತ್ತು ಸಂಡೇ ಗಂಗಾ ಆರತಿ ಅಂತ ಇರುತ್ತೆ, ಗಂಗಾ ದೇವರಿಗೆ ಆರತಿ ಮಾಡೋದು. ಸೊ ಅದಂತೂ ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ, ನಿಮಗೇನು ತೋರಿಸ್ತೀನಿ ನೋಡಿ. ಈವ್ನಿಂಗ್ 7:30 ಸ್ಟಾರ್ಟ್ ಆಗುತ್ತೆ, ಒಂದು 15 minutes ಆರತಿ ಮಾಡ್ತಾರೆ. ನಾವು ಗಂಗಾ ಆರತಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನೀವು ನೋಡ್ತಿರ್ಬೋದು ಜನ ಬರ್ತಾನೆ ಇದ್ದಾರೆ. ಈವ್ನಿಂಗ್ ಆಗುವಷ್ಟರಲ್ಲಿ ತುಂಬ ಜನಗಳು ಬರ್ತಾನೆ ಇರ್ತಾರೆ, ಕಮ್ಮಿ ಆಗಲ್ಲ. ಡೇ ಟೈಮ್ಗೆ ಸ್ವಲ್ಪ ಕಮ್ಮಿ ಇರ್ತಾರೆ ಇರ್ಬೋದು, ಈವ್ನಿಂಗ್ ಅಂತೂ ತುಂಬ ಕ್ರೌಡ್ ಇರುತ್ತೆ. ಈಗ ನೋಡಿ ಇವರು ಆರತಿ ಮಾಡೋಕ್ಕೆ ರೆಡಿ ಆಗ್ತಿದ್ದಾರೆ, ಒಬ್ಬೊಬ್ಬರು ನಿಂತ್ಕೊಂಡು ಆರತಿ ಮಾಡ್ತಾರೆ. ಆರತಿ ಎಲ್ಲ ಮುಗಿಸಿ ಈಗ ನಾವು ಹೊರಟ್ವಿ. ಇಲ್ಲೇ ಒಂದು ಕೆಫೆಟೇರಿಯಾ ಮಾಡಿದ್ದಾರೆ ದೇವಸ್ಥಾನದಲ್ಲೇ, ಲೆಫ್ಟ್ ಸೈಡಿಗಿದೆ ಅದು. ದೇವಸ್ಥಾನದಲ್ಲಿ ಮುಂದೆ ಬಂದು ನೋಡಿದರೆ ನಿಮ್ಮ ಲೆಫ್ಟ್ ಸೈಡಲ್ಲಿ ಕೆಫೆಟೇರಿಯಾ ಇದೆ, ಬಟ್ ನಮಗೆ ಅಲ್ಲಿ ಏನೂ ಸಿಕ್ಕಿಲ್ಲ, ಯಾಕಂದರೆ ಇವತ್ತು ಅಷ್ಟು ಜನ ಇದ್ದರು, ತುಂಬಾ ಜನ ಇದ್ದರು, ಹಾಗಾಗಿ ಏನೂ ಸಿಕ್ಕಿಲ್ಲ ಅಲ್ಲಿ. ಸೊ ನಾವು ಹೊರಗಡೆ ತಿಂದ್ವಿ. ನೈಟಲ್ಲಿ ಟೆಂಪಲ್ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ, ನೀವಿಲ್ಲಿ ನೋಡ್ತಿರ್ಬೋದು. ಫ್ರೆಂಡ್ಸ್, ವೀಕೆಂಡ್ ಅಲ್ಲ, ವೀಕೆಂಡ್ ಆಗಿರೋದ್ರಿಂದ ತುಂಬ ಜನ ಬಂದಿದ್ದಾರೆ. ಸೊ ಕಾಲು ಇಡ್ಲಿಕ್ಕೇ ಜಾಗ ಇಲ್ಲ. ಈಗ ಟೈಮ್ 7:30 ಆಯಿತು,
ಟೆಂಪಲ್ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ನೀವು ನೋಡ್ತಿರ್ಬೋದು. ಇದೇ ಕೆಫೆಟೇರಿಯಾ, ಬಟ್ ತುಂಬ ಜನ ಇದ್ರು, ನಮ್ಗೇನು ಸಿಕ್ಕಿಲ್ಲ. ಲಾಸ್ಟಿಗೆ ಎಲ್ಲ ಖಾಲಿ ಖಾಲಿ ಆಗಿತ್ತು. ಇದು ಒಂದು ಕ್ಲಿಪ್ ಮಾತ್ರ ನಾನು ಲಾಸ್ಟ್ ಹೋಗುವಾಗ ನಾನು ವಿಡಿಯೋ ಮಾಡಿರೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಟೆಂಪಲ್ ಹೇಳೋದೇ ಬೇಡ. ಸ್ವಲ್ಪ ಜನನೂ ಕಮ್ಮಿ ಆಗಿದ್ರು. ಓಕೆ ಫ್ರೆಂಡ್ಸ್, ಇದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋ ನೋಡಿ. ಇನ್ನು ನೆಕ್ಸ್ಟು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿ ತನಕ ಬಾಯ್.